ಸ್ನೇಹಿತರೆ, ಕಳೆದ ಮೂರ್ನಾಲ್ಕು ದಿನಗಳಿಂದ ನಾವು ನೋಡ್ತಾ ಇದೀವಿ, ಹಂಸಲೇಖರ್ ಅವರ ವಿಚಾರವನ್ನ ಇಟ್ಕೊಂಡು ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲಿರುವಂತಹ ಅಸಹನೆಯನ್ನ ತೋರ್ಪಡಿಸ್ಕೊಳ್ತಾ ಇದ್ದಾರೆ. ನಾವು ಹಿಂದುತ್ವವಾದಿಗಳು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಟಿವಿ ವಿಕ್ರಮ ಎಂಬ ಯೂಟ್ಯೂಬ್ ಚಾನೆಲ್, ಮಹೇಶ್ ಹೆಗ್ಡೆ ಅವರ ಟಿವಿ ವಿಕ್ರಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಜಿತ್ ಪೊಪ್ಪನಹಳ್ಳಿ ಎಂಬುವರು ಹಂಸಲೇಖ ಅವರನ್ನ ಇಟ್ಕೊಂಡು ಒಂದು ಸ್ಟೋರಿ ಮಾಡ್ತಾರೆ. ಹಂಸಲೇಖರ್ನವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಒಂದು ಸ್ಟೋರಿ ಮಾಡ್ತಾರೆ, ಕಾಮಿಡಿ ರೀತಿಯಲ್ಲಿ ಸ್ಟೋರಿ ಮಾಡ್ತಾರೆ. ಹಂಸಲೇಖ ಅವರು ಹಿಂದೂ ಅಲ್ವಾ? ಹಾಗಾದ್ರೆ ಹಿಂದೂಗಳನ್ನ ಹಿಂದೂಗಳೇ ಟೀಕೆ ಮಾಡ್ತೀರಿ, ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳ್ಕೊಳ್ಳುವಂತಹ ಟಿವಿ ವಿಕ್ರಮದ ಮಹೇಶ್ ಹೆಗ್ಡೆ ಅನ್ನ ಟೀಮ್ ಒಬ್ಬ ಹಿಂದುಳಿದ ವರ್ಗದಿಂದ ಬಂದಿದ್ದಾನೆ ಅನ್ನೋ ಕಾರಣಕ್ಕೋ ಅಥವಾ ಅವ್ನು ಹಿಂದೂ ಅಂತ ಅನ್ನಿಸ್ಕೊಳ್ದೇನೋ ಹಂಸಲೇಖರವ್ರನ್ನ ನೀವು ಟಾರ್ಗೆಟ್ ಮಾಡ್ತೀರಿ, ಅವರ ಬಗ್ಗೆ ಕಾಮಿಡಿ ವಿಡಿಯೋ ಮಾಡ್ತೀರಿ, ಅವರ ಸಾಧನೆಗಳನ್ನ ಸಾಧನೆಯೇ ಅಲ್ಲದ ರೀತಿಯಲ್ಲಿ ಬಿಂಬಿಸ್ತೀರಿ ಅಂತಂದ್ರೆ ಮತ್ತೆ ಎಂತಹ ಹಿಂದೂ ಸಂಘಟನೆ ಮಾಡ್ತೀರಿ? ಅವ್ರು ಮಾತನಾಡಬೇಕಾದ್ರೆ ಮಾತಿನ ಬರದಲ್ಲಿ ಒಂದು ಧರ್ಮದ ಬಗ್ಗೆ ಬೈತಪ್ಪಿ ಹೇಳಿದ್ದನ್ನ ಇಮಿಡಿಯೇಟ್ ಆಗಿ ಅವರು ಲೆಟ್ರೇಟ್ ನಲ್ಲಿ ಬರೆದು ಕ್ಷಮೆ ಕೇಳಿದ್ದಾರೆ. ಅದು ಮಾಡಿದ ತಪ್ಪನ್ನ ಅರಿತುಕೊಂಡು ಇಮಿಡಿಯೇಟ್ ಆಗಿ ಕ್ಷಮೆ ಕೇಳಿದ್ದಾರೆ, ಯಾವುದಕ್ಕೂ ಅವಕಾಶ ಕೊಡದೆ. ಅದನ್ನ ಇಟ್ಟುಕೊಂಡು ಹಿಂದೂ ಧರ್ಮದ ಪ್ರತಿಪಾದಕರು ಎಂಬುವರು ಹಿಂದೂ ಆಗಿರುವಂತಹ ಹಂಸಲೇಖರನ್ನ ಹಿಂದುಳಿದ ವರ್ಗದಿಂದ ಬಂದಿರುವಂತಹ ಹಂಸಲೇಖರವನ್ನ ಟಾರ್ಗೆಟ್ ಮಾಡ್ತಾರೆ. ಬಿ ಗಣಪತಿ ಸಿನಿಮಾ ಜರ್ನಲಿಸಂ ಮಾಡುವಂತ ಜರ್ನಲಿಸ್ಟ್ ಅವರು ಸಿನಿಮಾ ಸುದ್ದಿಗಳನ್ನ ಪ್ರಸಾರ ಮಾಡೋದಕ್ಕೆ ಒಂದು ಯೂಟ್ಯೂಬ್ ಚಾನೆಲ್ ಇಟ್ಕೊಂಡಿದ್ದಾರೆ. ಅಂತಹ ಬಿ ಗಣಪತಿ ಅವರು ಶಂಕರ್ ಶಾನ್ಭೋಗ್ ಎಂಬುವರನ್ನ ಕೂರಿಸ್ಕೊಂಡು ಒಂದು ಚರ್ಚೆ ಮಾಡ್ತಾರೆ. ಆ ಚರ್ಚೆನಲ್ಲಿ ಹಂಸಲೇಖರವರ ಸಾಧನೆಯೇ ಇಲ್ಲ, ಅವರು ಏನಕ್ಕೂ ಇಲ್ಲ, ಅವರು ಒಂಥರ ನಾಲಾಯಕ್ಕು ಅನ್ನೋ ರೀತಿಯಲ್ಲಿ ಅವರಿಬ್ಬರು ನಿಂತ್ಕೊಂಡು ಚರ್ಚೆ ಮಾಡ್ತಾರೆ. ತಂಬ್ಲೈನ್ ನಲ್ಲಿ ಅದೇ ತರ ಆಗ್ತಾರೆ. ಶಂಕರ್ ಶಾನ್ಭೋಗ್ ಅನ್ನೋರು ಇವರು ನಾದಬ್ರಹ್ಮ ಮಹಾಗುರುಗಳು, ಯಾವುದಕ್ಕೂ ಲಾಯಕ್ಕೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಹಂಸಲೇಖ ಅವ್ರನ್ನ ಕಂಡ್ರೆ ಯಾಕೆ ಇಷ್ಟೊಂದು ಅವರಿಗೆ ಸಿಟ್ಟು, ಯಾಕೆ ಅಸಹನೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಹಂಸಲೇಖ ಅವರು ಹಿಂದೊಮ್ಮೆ ಪೇಜಾವರ ಶ್ರೀಗಳು ದಲಿತ ಕೇರಿಗಳಿಗೆ ಹೋಗುವಂತಹ ವಿಚಾರದಲ್ಲಿ, ದಲಿತ ಕೇರಿಗಳಲ್ಲಾಗಿರ್ಬೋದು ಬೇರೆ ಕೇರಿಗಳಲ್ಲಾಗಿರ್ಬೋದು ಕುರಿ ತಿಂತಾರಾ ಅನ್ನೋದಕ್ಕೆ ವಿಚಾರವಾಗಿ ಬಹಳಷ್ಟು ಚರ್ಚೆಗಳಾಯಿತು, ಬಹಳಷ್ಟು ಪ್ರತಿಭಟನೆಗಳನ್ನ ಮಾಡಿದ್ರು, ಎಲ್ಲ ಮಾಡಿದ್ರು, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ರು, ಎಲ್ಲವೂ ಆಯ್ತು. ಹಂಸಲೇಖ ಅವರು ಅವಾಗ ಮಾತನಾಡಿದ್ದು ವಾಸ್ತವ. ಇವತ್ತು ಈ ದೇಶದಲ್ಲಿ ಈ ಶೂದ್ರ ಸಮುದಾಯ ಏನಿದೆಯೋ ಎಲ್ಲಾ ಶೂದ್ರ ಸಮುದಾಯವೂ ಸಹ ಮಾಂಸಾಹಾರಿಗಳೇ. ಅದು ಅವರವರ ಕೇರಿಗಳಲ್ಲಿ ಒಂಥರ ಆಚರಣಾ ರೀತಿಯಲ್ಲಿ ಮಾಡ್ತಾರೆ. ದೇವರ ಪೂಜೆ ಇರ್ಬೋದು, ದೇವರ ಪೂಜೆಗಳಿಗೆ ನೈವೇದ್ಯ ಕೊಡುವಂಥದ್ದು, ಬಲಿ ಕೊಡುವಂಥದ್ದು, ಕುರಿ ಕೋಳಿ ಎಲ್ಲ ಬಲಿ ಕೊಡುವಂಥದ್ದು, ಎಲ್ಲವೂ ಸಹ ಅವರ ಆಚರಣೆಗಳ ರೀತಿಯಲ್ಲಿ ಈ ರೀತಿಯಾಗಿ ನಡೀತದೆ. ಅದನ್ನ ವಿಚಾರ ಇಟ್ಟುಕೊಂಡು ಹಂಸಲೇಖ ಅವರು ಅಂದು ಮಾತಾಡಿದ್ರು. ದಲಿತ ಕೆರೆಗಳಿಗೆ ಹೋದಾಗ ಅಲ್ಲಿ ಏನು ಮಾಂಸಾಹಾರ ಮಾಡ್ತಾರೆ, ಕುರಿಯನ್ನ ಕಡಿತಾರೆ, ತಿಂತಾರ ಅಂತ ಕೇಳಿದ್ರು. ಅದನ್ನ ದೊಡ್ಡ ಇಶ್ಯೂ ಮಾಡಿ ಕಂಪ್ಲೇಂಟ್ ಆಗಿ ಎಲ್ಲವೂ ಆಯ್ತು, ದೊಡ್ಡ ದೊಡ್ಡ ಸ್ಟೋರಿಗಳಾಯ್ತು. ಇವತ್ತು ಈಗ ಸಂಗೀತ ವಿಚಾರದಲ್ಲಿ ನಾದಬ್ರಹ್ಮ ಮಹಾಗುರು, ರಿಯಾಲಿಟಿ ಶೋ ಅಲ್ಲಿ ಮಹಾಗುರು ಶಂಕರ್ ಶಾನ್ಭೋಗ್ ಅವರು ಹೇಳ್ತಾರೆ, ವಿ ಮನೋಹರ್ ಅವರ ಚಿತ್ರದಲ್ಲಿ ಸಂಗೀತ ನಿರ್ದೇಶನದಲ್ಲಿ ಹಂಸಲೇಖರ್ ಅವರು ನಾನು ಇದ್ದೆ, ಶಂಕರ್ಗೆ ಹೇಳ್ದೆ ಫ್ರೀ ಆಗಿ ಮಾಡು ಅಂತ ಹೇಳ್ದೆ, ಸ್ವತಂತ್ರ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಸ್ವಸ್ತಿಕ್ ಸಿನಿಮಾ ಬಂದಿದ್ದು 25 ವರ್ಷಗಳ ಹಿಂದೆ ಅವತ್ತು ವಿ ಮನೋಹರ್ ಆಗ ತಾನೇ ಸಂಗೀತ ನಿರ್ದೇಶಕರಾಗಿದ್ರು. ಆ ಸ್ಥಳದಲ್ಲಿ ಹಂಸಲೇಖರ್ ಅವರು ಹೋಗಿರ್ಬೋದು, ಸ್ಟುಡಿಯೋಗೆ ಹೋಗಿರ್ಬೋದು, ಅಥವಾ ಹೋಗಿದ್ದಾಗ ಶಂಕರ್ ಅವರಿಗೆ ಮಾತು ಹೇಳಿರ್ಬೋದು. ಒಬ್ಬ ಸಂಗೀತಗಾರನನ್ನ ಪ್ರೋತ್ಸಾಹಿಸುವುದು ಹಂಸಲೇಖರ್ ಅವರ ಗುಣ. ಅದು ಶಂಕರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಪ್ಪ ಅಂತ ಹೇಳಿರ್ಬೋದು, ಸ್ವತಂತ್ರವಾಗಿ ಮಾಡಪ್ಪ ಅಂತ ಹೇಳಿರ್ಬೋದು, ತಪ್ಪೇನಿದೆ ಅದರಲ್ಲಿ? 25 ವರ್ಷಗಳ ನಂತರ ಬಚ್ಚಿಟ್ಕೊಂಡು 25 ವರ್ಷಗಳ ನಂತರ ಇದನ್ನ ಬಿ ಗಣಪತಿ ಅವರ ಯೂಟ್ಯೂಬ್ ಚಾನೆಲ್ ಕುತ್ಕೊಂಡು ಮಾತನಾಡುವಂತದ್ದು ಏನಿತ್ತು? 25 ವರ್ಷದಿಂದ ಏನ್ ಮಾಡ್ತಿದ್ರು?
ಹಣಕಾಸಿನ ವಿಚಾರದಲ್ಲಿ ಹೇಳ್ತಾರೆ ಹಂಸಲೇಖರ್ ಅವರು ಬಹಳಷ್ಟು ಸಂಗೀತ ಏನೋ ಸಂಗೀತ ಮಾಡುವಂತಹ ನಿರ್ದೇಶಕರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಹಾಡುಗಾರರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರನ್ನ ಬೆಳೆಸಿದ್ದಾರೆ. ಒಬ್ಬ ಸಂಗೀತ ನಿರ್ದೇಶಕ ತಾನು ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಆಯಾಮವನ್ನೇ ಸೃಷ್ಟಿ ಮಾಡಿದಂತಹ ಹಂಸಲೇಖ. ಹಿಂದೆಲ್ಲ ಇತ್ತು, ಉಪೇಂದ್ರ ಕುಮಾರ್ ಇದ್ರು, ಎಂ ರಂಗರಾವ್ ಇದ್ರು, ಸತ್ಯಂ ಇದ್ರು, ಜಿ ಕೆ ವೆಂಕಟೇಶ್ ಇದ್ರು. ಅವರ ನಡುವೆ ಹಂಸಲೇಖರ್ ಅವರು ಪ್ರೇಮ ಲೋಕದ ಮೂಲಕ ನೀನಾ ಭಗವಂತ ಅಂತೇಳಿ ಮೊದಲ ಗೀತೆ ಬರೆದಂತವ್ರು. ಅದಾದ ಮೇಲೆ ಪ್ರೇಮಲೋಕದ ಮೂಲಕ ಒಂದು ಕ್ರಾಂತಿ ಮಾಡಿದ್ರು. ಲಹರಿ ವೇಲು ಅವರು ಹೇಳ್ತಾರೆ ಕೇಳಿ, ಅಲ್ಲಿವರೆಗೂ ಕ್ಯಾಸೆಟ್ಗಳಿಗೆ ರಾಯಲ್ಟಿ ಬರುತ್ತಾ ಅಂತ ಗೊತ್ತೇ ಇರಲಿಲ್ವಂತೆ, ಅವ್ರಿಗೆ ಹಣ ಬರುತ್ತೆ ಅಂತ ಗೊತ್ತೇ ಇರಲಿಲ್ವಂತೆ. ವೀರಸ್ವಾಮಿ ಅವರು ಪ್ರೇಮಲೋಕ ಸಿನಿಮಾ ಮಾಡ್ತಾ ಇದ್ದಾರೆ, ಮದ್ರಾಸ್ ಅಲ್ಲಿ ಮಾಡ್ತಾ ಇದ್ದಾರೆ, 11 ಹಾಡುಗಳನ್ನ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ ಅಂದಾಗ ಲಹರಿ ಅವರು ದೆಹಲಿಗೆ ಮದ್ರಾಸ್ಗೆ ಹೋಗಿ ವೀರಸ್ವಾಮಿ ಅವರ ಹತ್ರ 3.5 ಲಕ್ಷ ರೂಪಾಯಿ 3.5 ಲಕ್ಷ ರೂಪಾಯಿ ಕೊಟ್ಟು ರೈಟ್ಸ್ ತಗೊಳ್ತಾರಂತೆ ಫಸ್ಟ್ ಟೈಮ್. ಅಂತಹ ಪ್ರೇಮ ಲೋಕದ ನಂತರ ಕನ್ನಡ ಚಿತ್ರರಂಗದಲ್ಲಿ ಸಂಗೀತವೇ ಬದಲಾವಣೆ ಆಯಿತು, ಯುವಕರ ಮನ ಸೆಳಿತು. ಇವತ್ತಿಗೂ ಸಹ ಹಂಸಲೇಖರ್ ಅವರ ಗೀತೆಗಳನ್ನ ಪ್ರತಿಯೊಬ್ಬರು ಗುರುಗುತ್ತಾ ಇರ್ತಾರೆ ಇವತ್ತಿಗೂ ಸಹ. ಹುಟ್ಟಿದರೆ ಕನ್ನಡ ನಾಡದಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬರ್ದವ್ರು ಯಾರು, ಸಂಗೀತ ನಿರ್ದೇಶಕರು ಯಾರು? ಇವತ್ತಿಗೂ ಎವರ್ಗ್ರೀನ್ ಸಾಂಗ್, ಇಂತಹ ಎಷ್ಟೋ ಹಾಡುಗಳು ಇವತ್ತಿಗೂ ಸಹ ಕೊಟ್ಟಂತಹ ಆ ಕೊಡುಗೆಯನ್ನು ಕೊಟ್ಟಂತಹ ಹಂಸಲೇಖರ್ ಅವರನ್ನ ಒಂದು ರಿಯಾಲಿಟಿ ಶೋನಲ್ಲಿ ಮಹಾಗುರುಗಳು ಅನ್ನೋದೇ ತಪ್ಪು? ತಪ್ಪೇನಿದೆ ಅಲ್ಲಿ ರಿಯಾಲಿಟಿ ಶೋನಲ್ಲಿ? ರಾಜೇಶ್ ಕೃಷ್ಣನ್ ಇದ್ದಾರೆ, ವಿಜಯಪ್ರಕಾಶ್ ಇರ್ತಾರೆ, ಅರ್ಜುನ್ ಜನ್ಯ ಇರ್ತಾರೆ. ಅಂತಹ ಹೆಸರು ಮಾಡಿರುವಂತಹ ಸಂಗೀತ ಏನೋ ಸಂಗೀತ ನಿರ್ದೇಶಕರು ಗಾಯಕರ ನಡುವೆ ಮಹಾಗುರುಗಳು ಮತ್ತು ಏನೋ ನಾದ ಬ್ರಹ್ಮ ಅಂತ ಹೇಳಿದ್ರೆ ಅವರೆಲ್ಲಾನು ಒಪ್ಕೊಳ್ಬೇಕಾದ್ರೆ ಇವರು ಶಂಕರ್ ಶಾನ್ಭೋಗ್ ಅವರು ಯಾಕೆ, ಗಣಪತಿ ಅವರು ಯಾಕೆ ಈ ರೀತಿ ಉರ್ಕೊಳ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಅರ್ಹತೆ ಇದೆ, ಮಾಡ್ಕೊಟ್ಟಿದ್ದಾರೆ. ಅದು ತಪ್ಪು ಅನ್ಸಿದ್ರೆ ರಾಜೇಶ್ ಕೃಷ್ಣನ್ ಅಪೋಸ್ ಮಾಡಬಹುದಾಗಿತ್ತು, ಸಂಗೀತ ನಿರ್ದೇಶಕರಾದಂತ ಅರ್ಜುನ್ ಜನ್ಯ ಅಪೋಸ್ ಮಾಡಬೇಕಾಗಿತ್ತು, ಮತ್ತೆ ವಿಜಯ ಪ್ರಕಾಶ್ ಅವರು ಅಪೋಸ್ ಮಾಡಬೇಕಾಗಿತ್ತು. ಅವ್ರು ಯಾರೂ ಮಾಡದೆ ಶಂಕರ್ ಶಾನ್ಭೋಗ್ ಯಾಕೆ ಮಾಡ್ತಾ ಇದ್ದಾರೆ? ಅದು 25 ವರ್ಷಗಳ ನಂತರ ಯಾಕೆ ಮಾಡ್ತಾ ಇದ್ದಾರೆ? ಹಂಸಲೇಖರ್ ಅವ್ರನ್ನ ಕಂಡ್ರೆ ಅಸಹನೆಯ? ಹಂಸಲೇಖರ್ ಅವ್ರನ್ನ ಕಂಡ್ರೆ ಒಳಗಡೆ ಏನಾದ್ರೂ ಮಾತ್ಸರ್ಯ ಇದೆಯಾ? ಇದು ಗೊತ್ತಾಗ್ತಾ ಇಲ್ಲ. ಯಾರನ್ನು ಯಾರಿಗೂ ಎಲ್ಲಿ ನೆಮ್ಮದಿಗಿರಕ್ಕೆ ಬಿಡಂಗಿಲ್ವಲ್ಲ ಅಂತ. ನಾವಿಲ್ಲಿ ಮಾತನಾಡಬೇಕಾಗಿರುವಂಥದ್ದು ಒಬ್ಬ ಕಲಾವಿದ, ಒಂದು ಕೊಡುಗೆ ಕೊಟ್ಟಿರುವಂತಹ ಸಂಗೀತ ನಿರ್ದೇಶಕ. ಇವರನ್ನ ನೇರವಾಗಿ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಕುತ್ಕೊಂಡು ಎಲ್ಲರು ಒಂದು ಚಾನಲ್ಲು ನಾವು ಹಿಂದುತ್ವವಾದಿಗಳು, ಹಿಂದೂ ಧರ್ಮಕ್ಕೆ ಅಪಾಯ ಆದ್ರೆ ನಾವು ಬರ್ತೀವಿ ಅಂತ ಹೇಳುವಂತಹ ಟಿವಿ ವಿಕ್ರಮದಲ್ಲಿ ಕುತ್ಕೊಂಡು ಒಬ್ಬ ಅಜಿತ್ ಎಂಬ ವ್ಯಕ್ತಿಯನ್ನ ಕೂರಿಸ್ಕೊಂಡು ಅವರ ಕೈನಲ್ಲಿ ಕಾಮಿಡಿ ಮಾಡಿಸ್ತೀರಿ. ಮತ್ತೊಂದು ಸಿನಿಮಾ ಜರ್ನಲಿಸ್ಟ್ ಆಗಿರುವಂತಹ ಬಿ ಗಣಪತಿ ಅವರು ಸಿನಿಮಾದಿಂದಲೇ ಇವತ್ತು ಫೇಮಸ್ ಆದಂತವರು, ಸಿನಿಮಾದಿಂದಲೇ ಇವತ್ತು ಗಣಪತಿ ಯಾರು ಅಂತ ಗೊತ್ತಿರುವಂತವರು, ಅವರು ಅದೇ ಸಿನಿಮಾ ಫೀಲ್ಡ್ ಅಲ್ಲಿರುವಂತಹ ಹಂಸಲೇಖ ಅವರು ಮಾಡಿರುವಂತಹ ಸಾಧನೆಗಳನ್ನ ಮರೆತು, ಅವರ ಕೊಡುಗೆಗಳನ್ನ ಮರೆತು ಶಂಕರ್ ಶಾನ್ಭೋಗ್ ಅವರ ಜೊತೆ ಕುತ್ಕೊಂಡು ಹಂಸಲೇಖರ್ ಅವ್ರನ್ನ ಟೀಕೆ ಮಾಡ್ತಾರೆ. ಇದೆಂತಹ ನಡೆಗಳು ನಾನು ಆಗ್ಲೇ ಹೇಳದ್ನಲ್ಲ, ಅವರು ಬಾಯಿ ತಪ್ಪಿ ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡಿದಕ್ಕೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ, ವಿತ್ ವಿಡಿಯೋ ವಿತ್ ಲೆಟರ್ ಕೊಟ್ಟಿದ್ದಾರೆ. ಅದನ್ನು ನೀವು ಟೀಕೆ ಮಾಡ್ತೀರಿ ಅಂತಂದ್ರೆ, ಒಬ್ಬ ಹಿಂದೂವನ್ನ ತುಳಿಯುವಂತ ಕೆಲಸ ಮಾಡ್ತೀರಿ ಅಂತಂದ್ರೆ ಮತ್ತಿನ್ ಯಾವ ಧರ್ಮ ಉಳಿಸ್ತೀರಿ? ನೀವು ಯಾವ ಧರ್ಮವನ್ನ ಕಟ್ತೀರಿ? ಬಾಯಲ್ಲಿ ಮಾತ್ರ ಧರ್ಮ ರಕ್ಷಕರ ನೀವು. ಹಂಸಲೇಖ ತಪ್ಪು ಮಾಡಿದ್ರೆ ಅದು ತಪ್ಪು. ಟಗರು ಸಾರಿ ಅದು ಒಂದು ಪುಗುರು ಸಿನಿಮಾದಲ್ಲಿ ಏನೋ ಧ್ರುವ ಸರ್ಜಾ ಮಾಡಿದ್ರೆ ತಪ್ಪು. ಎ ಸಿನಿಮಾದಲ್ಲಿ ಉಪೇಂದ್ರ ಮಾಡಿದ್ರೆ ತಪ್ಪಿಲ್ಲ. ಇಂತಹ ದ್ವಂದ್ವ ನೀತಿ ಯಾಕೆ? ಇಂತಹ ಡಬಲ್ ಗೇಮ್ ಯಾಕೆ? ಇದನ್ನ ಕೇಳ್ತಾ ಇರುವಂತದ್ದು ಒಬ್ಬ ಸಂಗೀತ ನಿರ್ದೇಶಕ ತಾನು ಕೊಟ್ಟಿರುವಂತಹ ಸಂಗೀತದಲ್ಲಿ ಅವರು ಕೊಟ್ಟಿರುವಂತಹ ಮಾಧುರ್ಯ ಅದನ್ನ ಕೇಳಬೇಕೆ ಹೊರತು. ಇಲ್ಲಿ ಮುಖ್ಯವಾಗಿ ಬಂದಿರೋದು ಏನಪ್ಪಾ ಅಂತಂದ್ರೆ ಹಂಸಲೇಖರ್ ಅವ್ರನ್ನ ಟಾರ್ಗೆಟ್ ಮಾಡುವಂತದ್ದು ಮೊದಲಿನಿಂದಲೂ ನಾವು ನೋಡ್ಕೊಂಡ್ ಬರ್ತಾ ಇದೀವಿ. ಯಾಕೆ
ಆ ವ್ಯಕ್ತಿ ಕೊಟ್ಟಂತಹ ಹಾಡುಗಳನ್ನ ಕೇಳಿ ಕೇಳೋದಿಲ್ವಾ? ಹಂಸಲೇಖವ್ರು ಹಾಡು ಬಂದ ತಕ್ಷಣ ಕಿವಿಗೆ ಹತ್ತಿ ಇಟ್ಕೊಳ್ತೀರಾ ಅಥವಾ ಟಿವಿ ಆಫ್ ಮಾಡ್ತೀರಾ? ವಿಚಾರ ಮಾಡ್ಬೇಕು. ಅವ್ರು ಹೇಳಿದ್ರಲ್ಲ, ನೀನಾ ಭಗವಂತ ಅಂತೇಳಿ ಮೊದಲನೇ ಸಾಂಗ್ ಬಂದಿದಾರಲ್ಲ, ಆ ಸಾಂಗ್ ಇದೆಯಲ್ಲ, ಈ ಹಾಡಿದೆಯಲ್ಲ, ಆ ಹಾಡು ದೇವರಿಗೆ ಹೇಳ್ತಾ ಇದ್ದಾರೆ. ಮೇಲೆ ಕುತ್ಕೊಂಡು ಏನ್ ಮಾಡ್ತೀಯ ನೀನು? ಇಲ್ಲಿನ ಜನರ ಪರಿಸ್ಥಿತಿ ಅವತ್ತೇ ಬಂದಿದ್ದಾರೆ, ಆದ್ರೆ ಇವತ್ತಿಗೂ ಸಹ ಅವರು ಬರೆದಿರುವಂತಹ ಹಾಡಿನಲ್ಲಿರುವಂತಹ ಇವತ್ತಿಗೂ ಸಹ ಆ ದ್ವೇಷ ಮತ್ಸರ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ವಾಸ್ತವ ಸ್ಥಿತಿ ಮಾತನಾಡೋದೇ ತಪ್ಪ, ವಾಸ್ತವ ಸ್ಥಿತಿ ಮಾತನಾಡೋದೇ ತಪ್ಪು ಅನ್ನೋದಾದ್ರೆ ಮತ್ತಿನ್ನೇನ್ ಮಾಡ್ಬೇಕು? ಒಂದು ಕ್ಯಾಸೆಟ್ ಮಾಲೀಕ ಲಹರಿ ವೇಲು ಅವರು ಹೇಳ್ತಾರೆ ಹಂಸಲೇಖ ಅವರ ಬಗ್ಗೆ ದೊಡ್ಡದಾಗಿ ಹೇಳ್ತಾರೆ, ದೊಡ್ಡದಾಗಿ ಹೇಳ್ತಾರೆ. ಇದು ವಾಸ್ತವ ಸಂಗತಿ ಸ್ನೇಹಿತರೆ. ಯಾರಿಗೆ ಸಾಧನೆ ಮಾಡಕ್ ಆಗೋದಿಲ್ವೋ, ಯಾಕೆ ಶಂಕರ್ ಶಾನ್ಭೋಗ್ ಅವರು ಯಾಕೆ ದೊಡ್ಡ ಸಂಗೀತ ನಿರ್ದೇಶಕರಾಗ್ಲಿಲ್ಲ? ಶಂಕರ್ ಶಾನ್ಭೋಗ್ ಅವರು ಹಂಸಲೇಖರ ರೀತಿಯಲ್ಲಿ ಸಂಗೀತ ನಿರ್ದೇಶಕರಾಗಬೇಕಾಗಿತ್ತಲ್ಲ, ದೊಡ್ಡದಾಗಿ ಯಾಕಾಗ್ಲಿಲ್ಲ? ಹಂಸಲೇಖರ್ ಅವರು ಸಾಧನೆ ಮಾಡಿದ್ದಾರೆ, ಸಾಧನೆ ಮಾಡಿ ತೋರಿಸಿದ್ದಾರೆ. ಬಡತನದಿಂದ ಬಂದಂತಹ ಹಂಸಲೇಖರ್ ಇವರಿಗೆ ಹಣ ಕೊಡ್ಲಿಲ್ವಂತೆ, 25 ವರ್ಷಗಳ ಹಿಂದೆ ಹಣ ಕೊಡ್ಲಿಲ್ಲಂತೆ, ಅದನ್ನ 25 ವರ್ಷಗಳ ನಂತರ ಹೇಳ್ತಾ ಇದ್ದಾರೆ ಟಿವಿ ಯೂಟ್ಯೂಬ್ ಚಾನಲ್ ಕೂತ್ಕೊಂಡು. ಇದು ಪರಿಸ್ಥಿತಿ, ಇದು ಇವತ್ತಿನ ನಮ್ಮ ಏನು ಚಿತ್ರರಂಗದಲ್ಲಿ ಗಾಂಧಿನಗರದಲ್ಲಿ ಕಾಲಿಡಿತಾರೆ ಅಂತಾರಲ್ಲ, ಅದಕ್ಕಿಂತ ದೊಡ್ಡ ಕಾಲಿಡ್ತಾ ಇವೆಲ್ಲ. ಈ ಎರಡೂ ಚಾನೆಲ್ಗಳು ಮತ್ತು ಲಹರಿ ವೇಲು ಅವರು ಮಾತನಾಡಿರುವಂತಹ ಮೂರು ವಿಚಾರಗಳನ್ನ ವಿಚಾರ ಮಾಡಿದ್ರೆ, ಒಬ್ಬ ಲಹರಿ ವೇಲು ಅನ್ನೋರು ಸಂಗೀತ ಕ್ಷೇತ್ರದಲ್ಲಿ ಏನು ಬದಲಾವಣೆ ಮಾಡಿದಂತಹ ಕೀರ್ತಿ ಹಂಸಲೇಖ ಅವರಿಗೆ ಸೇರುತ್ತೆ ಅಂತ ಹೇಳಿದ್ರು. ಅವರು ಚಿತ್ರರಂಗದಲ್ಲಿ ಇವತ್ತಿಗೂ ಸಹ ಯಶಸ್ವಿ ಲಹರಿ ಕ್ಯಾಸೆಟ್ ಅನ್ನ ಮಾಡ್ಕೊಳ್ತಾ ರೈಟ್ಸ್ ತಗೊಳ್ತಾ ಇರುವಂತವ್ರು. ಸಿನಿಮಾ ಪತ್ರಕರ್ತರಾಗಿ ಬಿ ಗಣಪತಿ ಅವರು ಯಾವ ರೀತಿ ನ್ಯಾಯ ಸಲ್ಲಿಸಬೇಕಾಗಿತ್ತು ಅಂತಹ ಗೊತ್ತೆಲ್ಲವೂ ಗೊತ್ತಿದ್ದಂಥವ್ರು ಒಬ್ಬ ಶಂಕರ್ ಶಾನ್ಭೋಗರು ಕುತ್ಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಹಂಸಲೇಖರ್ ಅವರನ್ನ ಏನೋ ಕೆಟ್ಟದಾಗಿ ಮಾತನಾಡಿದ್ರಲ್ಲ, ಅದು ತಪ್ಪಲ್ವಾ? ಒಂದು ಟಿವಿ ವಿಕ್ರಮ ಹಿಂದುತ್ವ 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 ಅಂತ ಹೇಳ್ಕೊಡ್ತಾ ಇರುವವರು ಒಂದು ಹಿಂದುವನ್ನ, ಒಬ್ಬ ಹಿಂದುಳಿದ ವ್ಯಕ್ತಿಯನ್ನ, ಒಬ್ಬ ಸಂಗೀತ ಸಾಧಕನನ್ನ ಅಲ್ಲಿ ಟೀಕೆ ಮಾಡಿ ಒಂದು ಕಾಮಿಡಿ ವಿಡಿಯೋ ಮಾಡ್ತೀರಿ ಅಂತಂದ್ರೆ, ಮತ್ತೆ ಅನ್ಯ ಧರ್ಮದವರು ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮದಲ್ಲಿರುವಂತಹ ಒಗ್ಗಟ್ಟನ್ನ ನೋಡಿ ಅವರು ನಗ್ತಾ ಇರ್ತಾರೆ, ಅವರು ನಗ್ತಾ ಇರ್ತಾರೆ. ಇದು ವಾಸ್ತವ ಸತ್ಯ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ.